ನಾನು ನಿಂಬೆಹಣ್ಣು ಇಟ್ಕೊಂಡು ಶಾಸ್ತ್ರ ಹೇಳೋನಲ್ಲ, ಆಮೇಲೆ ಸುಳ್ಳು ಸುಳ್ಳು ಮಾತಾಡೋಕ್ಕೆ ನನಗೆ ಬರೋದಿಲ್ಲ. ಯಾರು ಹಾಸನದಲ್ಲೇ ಕೂತ್ಕೊಂಡು ರೀ ಬರ್ಕೊಳ್ರಿ ಬುಕ್ ತಗೊಂಡು ಇನ್ನೊಂದು ಸಲ ಮೋದಿಯವರು ಪ್ರಧಾನಿ ಆದರೆ ನಾನು ರಾಜಕಾರಣ ಬಿಟ್ಬಿಡ್ತೀನಿ ಅಂದರು ಅಂಥವ್ರ ಹತ್ರ ಹೋಗಿ ಕೇಳಬೇಕು, ರಾಜಕೀಯ ಸನ್ಯಾಸತ್ವ ತಗೊಳ್ತೀನಿ ಅಂದರು ಅಂಥವ್ರ ಹತ್ರ ಕೇಳಬೇಕು. ನಾವೇನಿದ್ರು ರಾಜಕಾರಣದ ವಾಸ್ತು ಅಂಶವನ್ನು ಮಾತಾಡೋ ಅಂಥವ್ರು, ನಮ್ಮನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಜನರ ಆಶೀರ್ವಾದದಿಂದ ಕಾರ್ಯಕರ್ತರ ಪರಿಶ್ರಮದಿಂದ ಶಾಸಕನಾಗಿದ್ದೀನಿ, ರಾಜ್ಯದ ವಿಷಯವನ್ನು ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದೇ ಇತಿಮಿತಿಯನ್ನೇನಾದರೂ ರೇವಣ್ಣ ಅವರು ಕಾಪಾಡ್ಕೊಂಡಿದ್ದಿದ್ರೆ ಅವ್ರಿಗೆ ಭವಿಷ್ಯ ಈ ರೀತಿಯ ಸೋಲಾಗ್ತಿರಲಿಲ್ಲ. ನೀವು ಒಂದು ಇಡೀ ದೇಶದಲ್ಲಿ ನೀವು ನೋಡ್ಬೋದು, ಯಾರು ನರೇಂದ್ರ ಮೋದಿಯವ್ರನ್ನ ವೈಯಕ್ತಿಕವಾಗಿ ಟೀಕ್ಸಕ್ಕೆ ಹೋಗಿದ್ದಾರೆ, ಯಾರು ಅವರನ್ನು ಹೀಯಾಳ್ಸಕ್ಕೆ ಹೋಗಿದ್ದಾರೆ, ಹೀನಾಯ ಸೋಲನ್ನು ಕಂಡಿದ್ದಾರೆ. ನೀವು ರಾಹುಲ್ ಗಾಂಧಿಯಿಂದ ಹಿಡಿದು ಅಜಿತ್ ಸಿಂಗಿಂದ ಹಿಡಿದು ಚಂದ್ರಬಾಬು ನಾಯ್ಡುವಿಂದ ಹಿಡಿದು ಎನ್ ಸಿ ಪಿ ಅಜಿತ್ ಪವಾರ್ ಮಗನ ಸಮೇತ ಅಶೋಕ್ ಗೆಹ್ಲಾಟ್ ಮಗನ ಸಮೇತ ಚುನಾವಣೆಯಲ್ಲಿ ಸೋತಿದ್ದಾರೆ. ಅದಕ್ಕೆ ರೇವಣ್ಣ ಅವರು ಹೊರತಾಗಿಲ್ಲ, ಕುಮಾರಸ್ವಾಮಿಯವರು ಹೊರತಾಗಿಲ್ಲ. ಇದರ ಅರ್ಥ ದೇಶದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಚುನಾವಣೆಯನ್ನು ಎದುರಿಸಿ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿಗೆ ಚೌಕಿದಾರ್ ಚೋರೆ ಅಂತೇಳಿ ಹೇಳಿ ಏನು ಅಪಹಾಸ್ಯ ಮಾಡಿದ್ರು, ರಾಜ್ಯದಲ್ಲಿ ಏನು ನಾಯಕರುಗಳು ಒಬ್ಬರಿಂದ ಒಬ್ಬರಿಗೆ ನೇಣು ಹಾಕೊಳ್ಬೇಕು ಅಂತ ಒಬ್ರು ಹೇಳೋಕ್ಕೆ ನೇಣು ಹಾಕೊಳ್ಳೋ ರೋಡನ್ನು ಒಬ್ರು ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳಿ ಯಾರು ಮಾತಾಡಿದ್ರು, ಆ ಸೂಕ್ಷ್ಮತೆಯನ್ನು ಭಾರತೀಯರು ಮರೆಯೋದಿಲ್ಲ. ಹಾಗಾಗಿ ಅವರೆಲ್ಲರಿಗೂ ಸೋಲಾಗಿದೆ. ನಾನು ಮಾತ್ರ ರೇವಣ್ಣ ಅವ್ರಿಗೆ ಏನೇ ಅಭಿವೃದ್ಧಿ ವಿಷಯ ಮಾತಾಡಿದ್ರೆ ಅವ್ರಿಗೆ ನನ್ನ ಬೆಂಬಲ ಇದೆ. ಆದರೆ ರಾಜಕಾರಣ ಮಾತಾಡಿದ್ರೆ ನಾನು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರ ರಾಜಕೀಯ ಸನ್ಯಾಸತ್ವ ತಗೊಳ್ಳ ಅಂದರೆ ಅವ್ರ ಮಾತಿಗೆ ಯಾವುದೇ ಕಾರಣಕ್ಕೂ ನಾನು ಕಿಮ್ಮತ್ ಕೊಡಲ್ಲ. ಯಾಕಂದರೆ ಬೆಳಗ್ಗೆ ಒಂದು ಮಾತಾಡ್ತಾರೆ, ಸಂಜೆ ಒಂದು ಮಾತಾಡ್ತಾರೆ. ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ಫಸ್ಟ್ ಅವ್ರು ಭದ್ರಾಗಿರ್ಬೇಕು. ನಾನು ರಾಜಕೀಯ ನಿವೃತ್ತಿ ತಾಳ್ತೀನಿ ಅಂತ ಹಾಸನ ಬಿಟ್ಟು ಪಕ್ಕದ ಜಿಲ್ಲೆಗೆ ಹೋಗಿ ರಾಜಕಾರಣ ಮಾಡಿರಲ್ಲ, ಇಡೀ ದೇಶದ ರಾಜಕಾರಣ ಮಾತಾಡ್ತಾರೆ. ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋದು? ಮೋದಿ ಪ್ರಧಾನಿ ಮಾಡೋಂಥ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದಾರೆ? ಇವ್ರು ಸ್ಪರ್ಧೆ ಮಾಡಿರೋದು 7 ಕ್ಷೇತ್ರ. 7 ಕ್ಷೇತ್ರದಲ್ಲಿ ನಮ್ಮ ಮನೇಲಿ ಏನಾಗ್ತಿದೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಅದನ್ನು ಬಿಟ್ಟು 543 ಕ್ಷೇತ್ರ ದೇಶದ ಚುನಾವಣೆ ನಡೆಯುತ್ತೆ. ಯಾವುದೇ ಯಾವ ರಾಜ್ಯದಲ್ಲಿ ಎಷ್ಟು ಜನ ಅಭ್ಯರ್ಥಿ ಯಾವ್ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಕನಿಷ್ಠ ಮಾಹಿತಿನೂ ಇಲ್ಲದೆ, ಕನಿಷ್ಠ ಅಲ್ಲಿನ ರಾಜಕೀಯ ಜ್ಞಾನನೂ ಇಲ್ಲದೆ ಹಾಸನದಲ್ಲಿ ಕೂತ್ಕೊಂಡು ಬರ್ಕೊಳ್ರಿ ನಾನು ಶಾಸ್ತ್ರ ಹೇಳ್ತಿದ್ದೀನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲ್ಲ ಅನ್ನೋ ಉಡಾಫೆ ಮಾತೇನಿದೆ ಇದನ್ನು ಇನ್ಮೇಲಾದರೂ ಕಮ್ಮಿ ಮಾಡಬೇಕು. ನಾನತ್ವವನ್ನು ಬಿಡಲಿಲ್ಲ ಅಂತೇಳಿ ಹೇಳಿದರೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಸ್ವಲ್ಪ ತಗ್ಗಿ ಬಗ್ಗಿ ಜನರಿಂದ ಆಯ್ಕೆ ಆಗುವಂಥ ಚುನಾವಣೆ, ಆ ಚುನಾವಣೆ ಜನರ ಮಾಲೀಕರು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಕು.